ವೀಕ್ಷಕರೆ ಶುಭೋದಯ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಜೈರಾಮ್ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಹಾಗೆ ನೀವು ಕಳುಹಿಸಿರುವಂತ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಡಿ श्री गुरुभ्यो नमः हरि ओम मूर्तित्वे परिकल्पित शशिभृतो वर्त्मा पुनर्जन्मना मात्मेत्यात्मविदां क्रतुश्च यजतां भरत अमरज्योतिषां लोकानां प्रलयोद्भवस्थिति विभुश्चानेकधा यश्चरितौ वाचन्न सददात्मनेककिरणः त्रैलोक्य दीपो रविः समस्त वीक्षकरिगे शुभोदय शुभ बेळगु ई दिनद संदेशगळन्नु परिशीलिसुव पूर्वदल्लि इवत्तिन पंचांगवन्नु गमनिसिकोळ्ळोण श्री क्रोधिनां संवत्सर ದಕ್ಷಿಣಾಯಣ ಶರದ ಋತು ಕಾರ್ತಿಕ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು ಏಕಾದಶಿ ತಿಥಿ ಉತ್ತರ ಭಾದ್ರ ನಕ್ಷತ್ರ ಈ ದಿವಸ ಕಾರ್ತಿಕ ಮಾಸದ ಏಕಾದಶಿ ಪರಮ ಪವಿತ್ರವಾದ ದಿವಸ ನಾಳೆ ಉತ್ಥಾನ ದ್ವಾದಶಿ ವಿಷ್ಣುವಿನ ಪ್ರಾರ್ಥನೆಗೆ ಪ್ರಶಸ್ತ ಕಾಲ ಇವುಗಳು ಕಾರ್ತಿಕ ಮಾಸ ಶಿವಕೇಶವರ ಆರಾಧನೆಗೆ ಮೀಸಲಿಟ್ಟ ಮಾಸ ಅಂತಲೇ ಹೇಳ್ತಾರೆ ಯಾಕೆ ಅಂದರೆ ಕಾರ್ತಿಕ ಮಾಸದಲ್ಲಿ ಶಿವನೂ ಪ್ರಾಧಾನ್ಯ ಅತ್ಯಂತ ಪ್ರಾಧಾನ್ಯ ದೇವತೆ ವಿಷ್ಣುವೂ ಅತ್ಯಂತ ಪ್ರಾಧಾನ್ಯ ದೇವತೆ ಹಾಗಾಗಿನೇ ನ ಕಾರ್ತಿಕ ಸಮೋ ಮಾಸೋ ಅಂತ ಹೇಳಿರ್ತಕ್ಕಂಥದ್ದು ಕಾರ್ತಿಕ ಮಾಸಕ್ಕೆ ಸಮನಾದ ಮಾಸ ಮತ್ತೊಂದಿಲ್ಲ ಅದು ಯಾಕಪ್ಪ ಅಂದರೆ ಶಿವಕೇಶವರ ಅಪೂರ್ಣವಾದದ್ದು ಇಲ್ಲಿದೆ ಹೀಗಾಗಿ ನೀವು ಕಾರ್ತಿಕ ಮಾಸದ ಪ್ರತಿ ದಿವಸವೂ ಪರಶಿವನ ಆರಾಧನೆಯನ್ನು ಪ್ರತಿ ದಿವಸವೂ ಆ ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಬೇಕು ಈ ದಿವಸ ಅಂತೂ ಏಕಾದಶಿ ಈ ದಿವಸ ನಾಳೆ ನಾಳದ್ದು ಪೂರ್ಣಿಮೆವರೆಗೆ ಉಪವಾಸ ಮಾಡ್ತಕ್ಕಂಥದ್ದು ಏನಿದೆ ಇದು ಭೀಷ್ಮ ಪಂಚಕವ್ರತನೇ ನಾನು ಏನು ಹೇಳಿದೆ ಅದು ಈ ಹೊತ್ತಿನ ನೆನ್ನೆಯಿಂದಲೇ ಪ್ರಾರಂಭವಾಗುತ್ತೆ ದಶಮಿ ರಾತ್ರಿಯಿಂದಲೇ ಅಲ್ವಾ ಏಕಾದಶಿ ಉಪವಾಸ ಅಂತಕ್ಕಂಥದ್ದು ದಶಮಿಯಲ್ಲೇ ಸೇರ್ಪಡೆಯಾಗಿಬಿಟ್ಟಿರುತ್ತೆ ಅದು ಏಕಾದಶಿ ಆಚರಿಸ್ತಕ್ಕಂಥವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಾನು ಅದನ್ನೇನು ಹೆಚ್ಚು ವಿಸ್ತರಿಸ್ಲಿಕ್ಕೆ ಹೋಗೋದಿಲ್ಲ ಅಂತೂ ಈ ದಿವಸ ಆ ಹರಿಯ ಪ್ರಾರ್ಥನೆ ಹರಿನಾಮ ಸ್ಮರಣೆಗಳನ್ನು ಮಾಡುವುದು ಅದೇ ನಮ್ಮ ಮನಸ್ಸನ್ನು ಶುಭ್ರ ಮಾಡ್ತಕ್ಕಂಥದ್ದು ಶುಚಿಗೊಳಿಸ್ತಕ್ಕಂಥದ್ದು ನಾವು ಶುಚಿರ್ಭೂತರಾಗೋದು ಬಟ್ಟೆಗಳಲ್ಲ ಮನಸ್ಸಿನಲ್ಲಿ ಅದು ಏರ್ಪಾಡಾಗೋದು ಹರಿನಾಮ ಸ್ಮರಣೆಯಿಂದ ಹರಿಹರರ ಸ್ಮರಣೆಯಿಂದ ಅದು ಸಾಧ್ಯವಾಗುತ್ತೆ ಹೀಗಾಗಿ ಈ ದಿವಸ ಶ್ರದ್ಧೆಯಿಂದ ತುಳಸಿ ದಳವನ್ನು ಸಮರ್ಪಣೆ ಮಾಡಿ ವಿಷ್ಣು ಸನ್ನಿಧಾನದಲ್ಲಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳನ್ನು ನೋಡೋಣ ಮೊದಲಿಗೆ ವಾಸುದೇವ್ ಅವರು ದೊಡ್ಡಬಳ್ಳಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 18/9/1968 ಸಮಯ 10:16 ರಾತ್ರಿ ಅವರ ಪ್ರಶ್ನೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ವಾಸುದೇವ್ ಅವರು ಪ್ರಶ್ನೆ ಕೆಲಸ ಮತ್ತು ಆರೋಗ್ಯದ ಬಗ್ಗೆ ಕೇಳಿದಾರಲ್ವಾ ಜಾತಕ ನೋಡೋಣ ನೋಡಿ ಇದು ವೃಷಭ ಲಗ್ನವಾಗಿದೆ ಲಗ್ನದ ಅಧಿಪತಿ ಶುಕ್ರ ನೀಚನಾಗಿದ್ದಾನೆ ಇದು ಆರೋಗ್ಯದ ಬಾಧೆಯನ್ನು ಉಂಟು ಮಾಡುತ್ತೆ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಈಗ ಚಂದ್ರದಶೆಯಲ್ಲಿ ತಮಗೆ ಈಗ ಶನಶ್ಚರನ ಕಾಲ ನಡೀತಾ ಇದೆ ಶನಶ್ಚರ ಜಾತಕದಲ್ಲಿ ಅವನು ನೀಚನಾಗಿದ್ದಾನೆ ನೋಡಿ ಲಗ್ನಾಧಿಪತಿಗೂ ಬಲವಿಲ್ಲ ಈಗ ನಡೀತಾ ಇರೋ ಟೈಮ್ ಆ ಟೈಮ್ನ ಅಧಿಪತಿ ಶನಶ್ಚರನಿಗೂ ಬಲ ಇಲ್ಲ ಹೀಗಾಗಿ ನೀವು ನೋಡಿ ಶನಶ್ಚರ ಶಾಂತಿ ಶುಕ್ರ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಇದನ್ನು ಮಾಡಿಸಿ ದಯವಿಟ್ಟು ನಂತರ ಶನಶ್ಚರ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ ಹೇಳ್ಕೊಳ್ಳಿ ಸಾಧ್ಯವಾದರೆ ಇದು ತುಂಬ ಒಳ್ಳೆಯದು ಇದು ತುಂಬ ಒಳ್ಳೆಯದು ಇದು ಬೇಕು ಮತ್ತು ನಿಮ್ಮ ಹತ್ತಿರದಲ್ಲಿ ಶನಿ ಮಂದಿರ ಇದ್ದರೆ ಶನಶ್ಚರ ಮಂದಿರ ಇದ್ದರೆ ಅಲ್ಲಿಗೆ ಎಳ್ಳು ದಾನ ಮಾಡಿ ಇವು ಆರೋಗ್ಯದ ದೃಷ್ಟಿಯಿಂದ ತುಂಬ ಬೇಕು ದಯವಿಟ್ಟು ಮಾಡಿಸಿ ವೃತ್ತಿಯ ಅಧಿಪತಿಯು ಕೂಡ ಶನಶ್ಚರನೇ ಆಗಿದ್ದಾನೆ ಹೀಗಾಗಿ ಶನಶ್ಚರನ ಆರಾಧನೆಯಿಂದ ಆರೋಗ್ಯ ವೃತ್ತಿ ಎರಡೂ ಕೂಡ ನಿಮಗೆ ಒಂದು ಸಮಾಧಾನ ಫಲ ಸಿಗುತ್ತೆ ಹೀಗಾಗಿ ಪ್ರತಿ ದಿವಸ ಶನಶ್ಚರ ಆರಾಧನೆ ಮಾಡ್ತಾ ಬನ್ನಿ ಮೊದಲನೆಯದಾಗಿ ಶನಶ್ಚರ ಶಾಂತಿ ತುಂಬ ಅಗತ್ಯ ಇದೆ ದಯವಿಟ್ಟು ಮಾಡಿಸಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ನಾಗಸ್ವರೂಪ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 13/4/1984 ಸಮಯ 7:20 ಸಂಜೆ ಅವರ ಪ್ರಶ್ನೆ ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ನಾಗಸ್ವರೂಪ ಅವರು ಪ್ರಶ್ನೆ ಆರೋಗ್ಯ ಕೆಲಸ ವೃತ್ತಿ ಬಗ್ಗೆ ಕೇಳಿದಾರಲ್ವಾ ಜಾತಕ ನೋಡೋಣ ನೋಡಿ ತಮ್ಮದು ತುಲಾ ಲಗ್ನವಾಗಿದೆ ಲಗ್ನದಲ್ಲಿ ಶನೇಶ್ವರ ಇದ್ದಾನೆ ತುಂಬ ಒಳ್ಳೆಯದು ಲಗ್ನಾಧಿಪತಿ ಉಚ್ಚಸ್ಥಾನದಲ್ಲಿದ್ದಾನೆ ಈಗ ಪ್ರಸ್ತುತ ಗುರುದಶೆಯಲ್ಲಿ ಗುರುಭಕ್ತಿ ನಡೀತಾ ಇದೆ ಗುರುವು ಕೂಡ ನಿಮ್ಮ ಜಾತಕದಲ್ಲಿ ಚೆನ್ನಾಗಿದೆ ಹೀಗಾಗಿ ಜಾತಕದಲ್ಲಿ ನೋಡಿಪ್ಪ
ನಿಮ್ಮದೊಂಥರ ರಾಜಯೋಗದ ಜಾತಕ ಇದು ತುಂಬ ವಿಶಿಷ್ಟವಾಗಿದೆ. ಶನೈಶ್ಚರ ಲಗ್ನದಲ್ಲಿ ಉಚ್ಚನಾಗಿದ್ದಾನೆ, ಕುಜ ದ್ವಿತೀಯದಲ್ಲಿದ್ದಾನೆ ಸ್ವಕ್ಷೇತ್ರದಲ್ಲಿ, ಗುರು ಸ್ವಕ್ಷೇತ್ರದಲ್ಲಿದ್ದಾನೆ ತೃತೀಯದಲ್ಲಿ, ಶುಕ್ರ ಬಲಿಷ್ಠನಾಗಿದ್ದಾನೆ ಷಷ್ಠದಲ್ಲಿ, ರವಿ ಉಚ್ಚನಾಗಿದ್ದಾನೆ ಮೇಷದಲ್ಲಿ. ಇದೆಲ್ಲ ಬಹಳ ಒಂದು ವಿಶೇಷವಾದ ರಾಜಯೋಗದ ಜಾತಕ ಇದು, ಬಹಳ ವಿಶಿಷ್ಟ ಸಾಧನೆ ಅಂಥ ಲಕ್ಷಣದ ಜಾತಕ ಇದು. ನೀವು ನಿಮ್ಮ ಸಮಯವನ್ನು ದಯವಿಟ್ಟು ವ್ಯರ್ಥ ಮಾಡಬೇಡಿ. ಈ ಥರ ಯೋಗ ಇದ್ದಾಗ ನೀವು ಸಣ್ಣ ಪ್ರಯತ್ನ ಮಾಡಿದರೂ ಕೂಡ ಅದು ವಿಶೇಷವಾದ ಸಾಧನೆ ಆಗುತ್ತೆ, ನೀವು ತುಂಬ ಸಾಧಕರಾಗುವ ಸಾಧ್ಯತೆ ಎಲ್ಲ ಇದೆ, ಚೆನ್ನಾಗಿದೆ. ಈಗ ಸಮಯ ಗುರುದಶೆಯಲ್ಲಿ ಗುರುಭಕ್ತಿ ನಡೀತಾ ಇದೆ, ಈ ಟೈಮ್ ತುಂಬ ಚೆನ್ನಾಗಿದೆ. ಇವರೇ ನೀವು ಕೆಲಸ, ನೀವು ಯಾವುದು ಸಣ್ಣ ಪುಟ್ಟ ಕೆಲಸ ಮಾಡಬಾರ್ದು, ಮಾಡಲಿಕ್ಕೆ ನಿಮಗೆ ನೀವೇ ಹೊತ್ತಾರು ಜನಕ್ಕೆ ಕೆಲಸ ಕೊಡೋ ಶಕ್ತಿ ಇದೆ. ನಿಮ್ಮ ಬುದ್ಧಿಶಕ್ತಿಯನ್ನು ಆತ್ಮಶಕ್ತಿಯನ್ನು ಎಚ್ಚರಗೊಳಿಸಿ ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ರೇಣುಕಾ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 13/6/1990, ಸಮಯ 2 ಗಂಟೆ ಮಧ್ಯರಾತ್ರಿ. ಅವರ ಪ್ರಶ್ನೆ, ಕೆಲಸದಲ್ಲಿ ಬಡ್ತಿ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ರೇಣುಕಾ ಅವರ ಪ್ರಶ್ನೆ, ಕೆಲಸದಲ್ಲಿ ಬಡ್ತಿ ಯಾವಾಗ ಸಿಗುತ್ತೆ, ಇದು ಅವ್ರ ಪ್ರಶ್ನೆ. ಜಾತಕ ನೋಡೋಣ. ನೋಡಿ, ತಮ್ಮದು ಮೀನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಗುರು ಚತುರ್ಥದಲ್ಲಿದ್ದಾನೆ, ಉಚ್ಚಾಭಿಲಾಷೆ ಒಳ್ಳೆಯದು. ಈಗ ಪ್ರಸ್ತುತ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ತೃತೀಯದಲ್ಲಿದ್ದಾನೆ, ಆತ ಚತುರ್ಥಾಧಿಪತಿ. ನಿಮ್ಮ ಜಾತಕದಲ್ಲಿ ಈಗ ಒಳ್ಳೆಯ ಕಾಲ, ನಿಮಗೆ ಒಳ್ಳೆಯ ಟೈಮ್ ನಡೀತಾ ಇದೆ. ನಿಮಗೆ ಯಾವಾಗ ವಿಶೇಷವಾದ ಅನುಕೂಲಗಳು ಉಂಟಾಗುತ್ತೆ ಅಂತಂದರೆ, ಇಷ್ಟು ಬೇಗ ಬಡ್ತಿ ಸಿಗಲ್ಲ. ನೋಡಿ, ನಿಮಗೆ 2035 ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿ ಹೀಗೆ ಸಾಗುತ್ತೆ, ಆಮೇಲೆ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೂ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ, ಈಗ ಇರ್ತಕ್ಕಂಥದ್ದನ್ನೇ ನೀವು ಕೆಲಸ ನಿರ್ವಹಿಸಿ. ಈಗ ನಿಮಗೆ ಯಾವ ಬಡ್ತಿ ಸಿಕ್ಕರೂ ಅದೇನು ಸಣ್ಣ ಪ್ರಮಾಣದಲ್ಲಿ ಅಷ್ಟೇ. ನಿಮಗೆ ಒಳ್ಳೆಯ ಕಾಲ, ತುಂಬ ಬಲವಾದ ಕಾಲ ಅಂತಂದರೆ ನೀವು 35 ದಾಟಬೇಕು, ಇನ್ನೂ 10 ವರ್ಷ ಕಳಿಬೇಕು, ಆಮೇಲೆ ನಿಮಗೆ ತುಂಬ ಚೆನ್ನಾಗಿರ್ತೀರ, ಒಳ್ಳೆಯ ಲೀಡರ್ಶಿಪ್ ಸಿಗುತ್ತೆ. ಅಲ್ಲಿವರೆಗೆ ತಾಳ್ಮೆ ಇರಲಿ, ಈಗಲೇ ನಾವಿನ್ನೂ ಕೆಲಸಕ್ಕೆ ಸೇರಿರಲ್ಲ, ಇನ್ನೂ ಒಂದು ಎಕ್ಸಾಮು ಮುಗಿದು ಈ ಕ್ಯಾಂಪಸ್ ಸೆಲೆಕ್ಷನ್ ಅಂತಾರಲ್ಲ, ಅಲ್ಲೇ ಶುರುವಾಗಿಬಿಡುತ್ತೆ ಬಡ್ತಿ ಇತ್ಯಾದಿಗಳ ಯೋಚನೆ, ಇದು ಬಿಡಿ ದಯವಿಟ್ಟು. ನಿಮಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಜೀವನ ಸಾಕಷ್ಟಿದೆ, ನಿಮ್ಮ ಕಾಲವೂ ಬರೋ ಟೈಮ್ ಬರಬೇಕು, ಟೈಮ್ ಬರದೆ ಯಾವುದೂ ಆಗೋದಿಲ್ಲ. ಹೀಗಾಗಿ ನೀವು ಈಗಲೇ ಬಡ್ತಿ ಬಗ್ಗೆ ಯೋಚನೆ ಮಾಡಿಕೊಂಡು ಅಷ್ಟು ಅದೆಲ್ಲ ಅಗತ್ಯ ಇಲ್ಲ, ಸಮಾಧಾನವಾಗಿರಿ, ಬರುತ್ತೆ ಒಳ್ಳೆಯ ಕಾಲ, ಖಂಡಿತ ಬರುತ್ತೆ. ಶನೈಶ್ಚರ ಲಾಭದಲ್ಲಿದ್ದಾನೆ ಅಂದರೆ ಸಾಕಷ್ಟು ಹಣ ಸಂಪಾದನೆ ಮಾಡ್ತೀರ, ಅದರಲ್ಲಿ ಏನು ಸಮಸ್ಯೆ ಇಲ್ಲ, ತಾಳ್ಮೆ ಇಟ್ಟುಕೊಳ್ಳಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನು ಗಂಗರಾಜು ಅವರು ಭದ್ರಾವತಿಯಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 23/5/1967, ಸಮಯ 10 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಗಂಗರಾಜು ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ, ಜಾತಕ ನೋಡೋಣ. ನೋಡಿ, ತಮ್ಮದು ಕರ್ಕಟಕ ಲಗ್ನ. ಲಗ್ನದಲ್ಲಿ ಗುರು ಚೆನ್ನಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ. ಲಗ್ನಾಧಿಪತಿ ಚಂದ್ರ ಚತುರ್ಥದಲ್ಲಿದ್ದಾನೆ, ದಿಗ್ಬಲ. ಈಗ ಪ್ರಸ್ತುತ ಶುಕ್ರನ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರಾಹುವಿನ ಕಾಲ ನಡೀತಾ ಇದೆ. 2025 ಡಿಸೆಂಬರ್ವರೆಗೆ ಸ್ವಲ್ಪ ನೋಡಿ ಸಮಾಧಾನವಾಗಿ ಇರಲ್ಲ ನೀವು. ಇದಕ್ಕೆ ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಬೇಕು ಪ್ರತಿ ದಿವಸ, ಅಥವಾ ಸಾಧ್ಯವಾಗದೇ ಇರೋ ಪ್ರತಿ ವಾರ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ತುಂಬ ತುಂಬ ಅನುಕೂಲ ಆಗುತ್ತೆ. ಹೆಚ್ಚು ಗಾಬರಿ ಆಗುವ ಅವಶ್ಯಕತೆ ಖಂಡಿತ ಇಲ್ಲ. ಮುಂದೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಿಮಗೆ ಈ 2025 ಡಿಸೆಂಬರ್ ಮುಂದಿನ ವರ್ಷ 26 1 ವರ್ಷ 1-4 ತಿಂಗಳು ಕಳೀಬೇಕು, ಆಮೇಲೆ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೆ ತಾಳ್ಮೆ ಇರಲಿ. ಡಿವಿಜಿಯವರು ಹೇಳ್ತಾರ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ, ಹಾಗೆ ಸಹನೆಯಿಂದ ಇದ್ದುಬಿಟ್ರೆ ತುಂಬ ಒಳ್ಳೆಯದು, ತಾವು ಕೂಡ ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರಾಮಚಂದ್ರ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 2/5/1967, ಸಮಯ 8 ಗಂಟೆ ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ರಾಮಚಂದ್ರ ಅವರು ಪ್ರಶ್ನೆ ಆರೋಗ್ಯದ ಬಗ್ಗೆ ಕೇಳಿದ್ದಾರೆ, ಅವರು ಕೂಡ ಅಲ್ವಾ, ಜಾತಕ ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನ. ಲಗ್ನದಲ್ಲಿ ಶುಕ್ರ ಇದ್ದಾನೆ, ತುಂಬ ಒಳ್ಳೆಯದು, ಇದು ಮಾಲವೀಯ ಯೋಗ. ಈಗ ಪ್ರಸ್ತುತ ಗುರು ಕೂಡ ಚೆನ್ನಾಗಿದೆ ನಿಮ್ಮ ಜಾತಕದಲ್ಲಿ. ಈಗ ಪ್ರಸ್ತುತ ಶನಿ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಗುರುಭಕ್ತಿ ಚೆನ್ನಾಗಿದೆ. ಈಗ ಸಮಯ ತುಂಬ ಚೆನ್ನಾಗಿದೆ, ಲಾಭಾಧಿಪತಿಯ ಕಾಲ ನಡೀತಾ ಇದೆ. ಹೀಗಾಗಿ ಆತಂಕ ಬೇಡ, ಆರೋಗ್ಯದಲ್ಲಿ ಏನೋ ಅಂಥ ತೊಂದರೆಗಳು ತಕರಾರುಗಳು ಇಲ್ಲ, ಧೈರ್ಯವಾಗಿರಿ, ತಲೆ ಕೆಡಿಸ್ಕೊಳ್ಳೋದು ಬೇಡ, ಒಳ್ಳೆಯದಾಗಲಿ.
ಶಾಸ್ತ್ರಿಗಳೇ ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ವೃಷಭ ರಾಶಿಯಲ್ಲಿ ಗುರು ಇರತಕ್ಕಂತದ್ದು ಕರ್ಕಟಕ ರಾಶಿಯಲ್ಲಿ ಕುಜ ಕನ್ಯಾ ರಾಶಿಯಲ್ಲಿ ಕೇತು ರವಿ ಇರತಕ್ಕಂತದ್ದು ತುಲಾ ರಾಶಿಯಲ್ಲಿ ಬುಧ ಇರತಕ್ಕಂತದ್ದು ವೃಶ್ಚಿಕ ರಾಶಿಯಲ್ಲಿ ಶುಕ್ರ ಇರತಕ್ಕಂತದ್ದು ಧನು ರಾಶಿಯಲ್ಲಿ ಇನ್ನು ಶನಿಯ ಜೊತೆಗೆ ದಿವಸ ಮಂದಿ ಉದಯಾಗಿದೆ ರಾಹು ಚಂದ್ರರು ಒಟ್ಟಾಗಿದ್ದಾರೆ ಮೀನ ರಾಶಿಯಲ್ಲಿ ಹೇಗಿರುವಾಗ 12 ರಾಶಿಗಳ ಫಲಫಲ ಹೇಗಿರುತ್ತದೆ ಗಮನಿಸಿಕೊಳ್ಳತಾ ಹೋಗೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ದಿವಸ ಈ ದಿವಸ ಬಂಧುಗಳ ವಿಚಾರದಲ್ಲಿ ಸ್ನೇಹಿತರ ವಿಚಾರದಲ್ಲಿ ಮನಸ್ತಾಪಗಳು ಏರ್ಪಡಾಗೋ ಸಾಧ್ಯತೆ ಇದೆ ಯಾರಿಗೋ ಪಾಪ ಸಲಹೆ ಕೊಡ್ತೀರಾ ತುಂಬಾ ಆತ್ಮೀಯರು ಅಂತ ಆ ಸಲಹೆನೇ ನಿಮಗೆ ಮುಳುವಾಗಿ ಬಿಡಬಹುದು ಅವರಿಂದ ದೂರ ಆಗಿಬಿಡಬಹುದು ಆ ಸಲಹೆ ಕೊಟ್ಟು ಸಲಹೆ ಅಥವಾ ಇನ್ನೇನೋ ಅಂತ ನಿಮ್ಮನ್ನ ಅವರನ್ನ ಸ್ವಲ್ಪ ದೂರ ಮಾಡುತ್ತೆ ಹೆಣ್ಣುಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ ಕಾಲಿನ ಭಾಗದಲ್ಲಿ ತೊಂದರೆ ಹೃದಯ ಭಾಗದಲ್ಲಿ ತೊಂದರೆ ಶ್ವಾಸಕೋಶದ ತೊಂದರೆಗಳು ಈ ರೀತಿಯ ತೊಂದರೆಗಳಿದೆ ನೀರು ತುಂಬಿಕೊಳ್ತಕ್ಕಂಥದ್ದು ಈ ಥರ ಸ್ವಲ್ಪ ಹುಷಾರಾಗಿರಿ ಇನ್ನು ಕೆಲಸದಲ್ಲಿ ತೊಂದರೆ ಇಲ್ಲ ಪರವಾಗಿಲ್ಲ ಅನುಕೂಲ ಇದೆ ಲಾಭದಾಯಕವಾಗಿದೆ ಹೊರದೇಶದ ವ್ಯವಹಾರಗಳು ತುಂಬ ಚೆನ್ನಾಗಿರುತ್ತೆ ಲಾಭದಾಯಕವಾಗಿರುತ್ತೆ ಆರೋಗ್ಯದ ಕಡೆ ಮಾತ್ರ ಸ್ವಲ್ಪ ಗಮನ ತಗೊಳ್ಬೇಕು ಉಳಿದ ಹಾಗೆ ಬಂಧುಗಳ ಸಹಕಾರ ಮಿತ್ರರ ಸಹಾಯ ಇದೆಲ್ಲ ತುಂಬ ಚೆನ್ನಾಗಿದೆ ಮುಖ್ಯವಾಗಿ ನಿಮ್ಮ ರಾಶ್ಯಾಧಿಪತಿ ಚತುರ್ಥದಲ್ಲಿದ್ದಾನೆ ಹೀಗಾಗಿ ಜಲಸಂಬಂಧಿ ಅಲ್ಲೆಲ್ಲ ವಾಸ ಮಾಡತಕ್ಕಂಥವ್ರು ನೀರಿನ ಸಮೀಪದಲ್ಲಿರ್ತಕ್ಕಂಥವ್ರು ನೀರಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಅದನ್ನು ಸೂಚಿಸ್ತಾ ಇದೆ ಪ್ರಾರ್ಥನೆಗೆ ದಿವಸ ನೀವು ನೋಡಿ ಜಲದುರ್ಗ ಪ್ರಾರ್ಥನೆ ಮಾಡಿ ಅಮ್ಮನವರಿಗೆ ಜಲಾಭಿಷೇಕ ಮಾಡಿಸಿ ಅನುಕೂಲ ಆಗುತ್ತೆ ಇನ್ನು ವೃಷಭ ರಾಶಿಯವರಿಗೆ ದಿವಸ ನೋಡಿ ಲಾಭದಲ್ಲಿ ಚಂದ್ರ ಇದ್ದಾಗ ಔಷಧ ವ್ಯಾಪಾರಿಗಳಿಗೆ ಬಹಳ ವಿಶೇಷವಾದ ಅನುಕೂಲ ಉಂಟಾಗುತ್ತೆ ಅನ್ನ ಸಮೃದ್ಧಿ ಅಂದರೆ ಯಾವುದು ಹೋಟೆಲ್ ಇಂಡಸ್ಟ್ರಿ ಅಂತೀವೋ ಅಲ್ಲಿ ತುಂಬ ಚೆನ್ನಾಗಿರ್ತದೆ ಅನುಕೂಲಕರವಾಗಿರ್ತದೆ ಈ ದಿವಸ ಕೆಲಸದಲ್ಲಿ ನೋಡಿ ಸ್ವಲ್ಪ ತೊಡಕಿದೆ ಚೆನ್ನಾಗಿ ಆಗ್ತಾ ಇದೆ ಅಂತ ಅಂದ್ಕೋತೀರಾ ಆದರೆ ವಿಘ್ನಗಳು ಬರುತ್ತೆ ತೊಡಕು ಬರುತ್ತೆ ಅದನ್ನು ಸೂಚಿಸ್ತಾ ಇದೆ ಹುಷಾರು ಇನ್ನು ಬಂಧುಗಳ ಸಹಕಾರ ಮಿತ್ರರ ಸಹಾಯ ಸಂಗಾತಿಯ ಸಪೋರ್ಟ್ ಇದೆಲ್ಲ ತುಂಬ ಚೆನ್ನಾಗಿದೆ ಕೃಷಿಕರಿಗೆ ಅನುಕೂಲಕರವಾಗಿದೆ ಹೆಚ್ಚಿನ ಒಳ್ಳೆಯ ಫಲಗಳೇ ಇದ್ದಾವೆ ಪ್ರಾರ್ಥನೆಗೆ ದಿವಸ ನೋಡಿ ಈ ದಿವಸ ಅವರೇ ಧಾನ್ಯ ದಾನ ಮಾಡಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ತುಂಬ ಒಳ್ಳೆಯದು ಇನ್ನು ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಸ್ತ್ರೀಯರಿಗೆ ಈ ದಿವಸ ನಾಳೆ ಸ್ವಲ್ಪ ಕಿರಿಕಿರಿ ಇದೆ ಸ್ವಲ್ಪ ಸಮಾಧಾನವಾಗಿರಿ ಆಹಾರ ವ್ಯತ್ಯಾಸದಲ್ಲಿ ತೊಂದರೆಗಳಿದ್ದಾವೆ ಹುಷಾರಾಗಿರಿ ಮತ್ತು ಕಠಿಣವಾಗಿ ಮಾತಾಡ್ತೀರಾ ಮಾತು ನಿಮ್ಮ ಎಲ್ಲ ವ್ಯವಹಾರಗಳನ್ನು ಹಾಳು ಮಾಡೋ ಸಾಧ್ಯತೆ ಇರುತ್ತೆ ಹುಷಾರಾಗಿರಿ ಇನ್ನು ಈ ದಿವಸ ಸಂಗಾತಿಯಿಂದ ಸ್ವಲ್ಪ ಮಟ್ಟಿಗೆ ಸಹಕಾರ ಸಿಗುತ್ತೆ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಪ್ರಾರ್ಥನೆಗೆ ದಿವಸ ಈ ದಿವಸ ಅಮ್ಮನವರ ಸನ್ನಿಧಾನದಲ್ಲಿ ಕ್ಷೀರಾಭಿಷೇಕ ಮಾಡಿಸಿ ಕರ್ಕಟಕ ರಾಶಿಯವರಿಗೆ ಈ ದಿವಸ ನಿಮಗೆ ರಾಶ್ಯಾಧಿಪತಿ ರಾಹು ಜೊತೆಗಿದ್ದಾನೆ ಹೀಗಾಗಿ ಆರೋಗ್ಯ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ ಹುಷಾರು ಹಾದಿ ತಪ್ಪು ಬಿಡ್ತೀರಾ ನಾಳೆನೂ ಇಂಥದ್ದೊಂದು ಫಲ ಇದೆ ಸ್ವಲ್ಪ ಹುಷಾರಾಗಿರಿ ಈ ದಿವಸ ನಾಳೆ ನಿಮ್ಮ ಸ್ನೇಹಿತರ ಜೊತೆಗೆ ನಿಮ್ಮ ಚಟುವಟಿಕೆ ನಿಮ್ಮ ವಲಯ ಏನಿದೆ ಅಲ್ಲಿ ಸ್ವಲ್ಪ ಹುಷಾರಾಗಿರಿ ಇನ್ನು ಈ ದಿವಸ ನಿಮ್ಮ ವಸ್ತು ನಷ್ಟಗಳೇ ಅಂದರೆ ಮುಖ್ಯವಾದ ವಸ್ತು ಇತ್ಯಾದಿಗಳಲ್ಲಿ ಕಳ್ಕೊಳ್ಳೋ ಸಾಧ್ಯತೆ ನಷ್ಟ ಆಗೋ ಸಾಧ್ಯತೆ ಅದು ಹೆಚ್ಚಾಗಿದೆ ಸೋಲು ಉಂಟಾಗೋ ಸಾಧ್ಯತೆ ಚರ್ಚೆ ವಾದಗಳಲ್ಲಿ ಭಾಗಿಯಾಗಬೇಡಿ ಸೋಲುತ್ತೀರಾ ಇನ್ನು ಈ ದಿವಸ ಹೈಯರ್ ಸ್ಟಡೀಸ್ ಮಾಡೋರಿಗೆ ಚೆನ್ನಾಗಿದೆ ಒಳ್ಳೆಯ ಮಾರ್ಗದರ್ಶನ ಸಿಗುತ್ತೆ ಪ್ರಾರ್ಥನೆಗೆ ದಿವಸ ನೀವು ಕೂಡ ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಪಂಚಾಮೃತ ಸೇವೆ ಮಾಡಿಸೋದ್ರೆ ತುಂಬ ಒಳ್ಳೆಯದು ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ದಿವಸ ನೋಡಿ ಚಂದ್ರ ರಾಹು ಅಷ್ಟಮದಲ್ಲಿದ್ದಾಗ ವ್ಯಥೆ ದುಃಖ ನಷ್ಟತೆ ಅದು ಉಂಟಾಗುತ್ತೆ ಸ್ತ್ರೀಯರಿಗೆ ಹೆಚ್ಚಿನ ಪಾಲಿದರಲ್ಲಿ ಹುಷಾರಾಗಿರಿ ಇನ್ನು ಈ ದಿವಸ ಸಂಗಾತಿಯಲ್ಲೂ ಅಷ್ಟೇ ಮನಸ್ತಾಪಗಳು ಭಿನ್ನಾಭಿಪ್ರಾಯಗಳು ಮನಸ್ಸಿಗೆ ಬೇಸರ ಇಂಥದ್ದೆಲ್ಲ ಇದೆ ಹೀಗಾಗಿ ಬಹಳ ಹುಷಾರಾಗಿರಬೇಕು ಈ ದಿವಸ ಪ್ರತಿ ಹಂತದಲ್ಲೂ ಕುಟುಂಬದಲ್ಲಿ ಹೊರಗಡೆ ನೀವೆಲ್ಲೋ ವ್ಯವಹಾರಕ್ಕೆ ಹೋದಾಗ ಕೆಲಸಕ್ಕೆ ಹೋದಾಗ ಹುಷಾರಾಗಿರಬೇಕು ಕೆಲಸ ಸ್ವಲ್ಪ ಪರವಾಗಿಲ್ಲ ಹಿರಿಯರ ಸಹಕಾರ ಮತ್ತು ಸಹೋದ್ಯೋಗಗಳ ಸಹಕಾರ ಇದೆಲ್ಲ ತುಂಬ ಚೆನ್ನಾಗಿದೆ ಅನುಕೂಲ ಆಗುತ್ತೆ ಈ ದಿವಸ ಪ್ರಾರ್ಥನೆಗೆ ನೀವು ಶಿವಶಕ್ತಿಯರ ಆರಾಧನೆ ಮಾಡಿ ತುಂಬ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ಸಂಗಾತಿಯ ವಿಚಾರದಲ್ಲಿ ನಿಮಗೂ ಕೂಡ ಸ್ವಲ್ಪ ತೊಡಕುಗಳು ಭಿನ್ನಾಭಿಪ್ರಾಯಗಳು ಇದೆ ಈ ದಿವಸ ಆರೋಗ್ಯದಲ್ಲೂ ಅಷ್ಟೇ ವ್ಯತ್ಯಾಸ ಆಗೋ ಸಾಧ್ಯತೆ ಹೆಚ್ಚಾಗಿದೆ ಈ ದಿವಸ ಮತ್ತು ನಾಳೆ ಎರಡು ದಿವಸ ಸ್ವಲ್ಪ ಆರೋಗ್ಯದ ಕಡೆ ತುಂಬ ಗಮನ ಕೊಡಿ ಈ ದಿವಸ ಸೂಚನೆ ಸಿಗುತ್ತಲ್ವ ತಕ್ಷಣ ಹಾಸ್ಪಿಟ್ಲ್ಗೆ ಹೋಗೋದು ತುಂಬ ಒಳ್ಳೆಯದು ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಶತ್ರು ಕ್ಷೇತ್ರದಲ್ಲಿ ಇರೋದರಿಂದ ಕೆಲಸದಲ್ಲಿರ್ತಕ್ಕಂಥವರೇ ಸ್ವಲ್ಪ ಕಿರಿಕಿರಿ ಮಾಡ್ತಾರೆ ಶತ್ರು ಭಾವನೆ ಬರುತ್ತೆ ಮನಸ್ಸಿಗೆ ಬೇಸರ ಆಗುತ್ತೆ ಈ ಥರದ್ದೆಲ್ಲ ಇದೆ ಇದಕ್ಕೆ ಶಾಂತತೆ ಬೇಕು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಅನುಕೂಲ ಇನ್ನು ತುಲಾರಾಶಿ ತುಲಾರಾಶಿಯವರಿಗೆ
ಈ ದಿವಸ ಕರ್ಮಾಧಿಪತಿ ಬಲಹೀನನಾಗಿದ್ದಾನೆ, ಅಂದರೆ ರಾಹು ಜೊತೆಗಿದ್ದಾನೆ, ಅದು ಬಲಹೀನತೆ ಅಂದರೆ. ಹೀಗಾಗಿ ವೃತ್ತಿಯಲ್ಲಿ ನೋಡಿ ವೈಷಮ್ಯಗಳು, ವಿರೋಧಗಳು, ತೊಂದರೆಗಳು, ತೊಡಕುಗಳು ಇವೆಲ್ಲ ಇದ್ದಾವೆ. ಮಕ್ಕಳ ವಿಚಾರದಲ್ಲೂ ಸ್ವಲ್ಪ ಮನಸ್ತಾಪಗಳು, ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು, ಉದರಬಾಧೆ ಸೂಚಿಸ್ತಾ ಇದೆ. ಹಿರಿಯರಿಗೆ, ವಯಸ್ಸಾದವರಿಗೆ ಹೊಟ್ಟೆ ಯಾಕೋ ಅಪ್ಸೆಟ್ಟು, ಪಾಪ ಒದ್ದಾಡಿಬಿಡ್ತಕ್ಕಂತಹ ಸಾಧ್ಯತೆ ಇದೆಲ್ಲ ಇದೆ. ತಕ್ಷಣ ಹಾಸ್ಪಿಟ್ಲಿಗೆ ಹೋಗಬೇಕು, ತೋರಿಸ್ಕೋಬೇಕು, ಅದನ್ನು ಮಾಡಬೇಕು. ನಂತರದಲ್ಲಿ ಈ ದಿವಸ ಸಹೋದರ ಸಹಕಾರ ಇತ್ಯಾದಿ ಎಲ್ಲ ಚೆನ್ನಾಗಿದೆ, ಆತಂಕ ಬೇಡ. ಪ್ರಾರ್ಥನೆಗೆ ದಿವಸ ಆರೋಗ್ಯದ ದೃಷ್ಟಿಯಿಂದ ನೀವು ಚಂಡಿ ಕವಚ ಹೇಳ್ಕೊಳ್ಳೋದು, ಕೇಳಿಸ್ಕೊಳ್ಳೋದು ತುಂಬ ಒಳ್ಳೆಯದು ಈ ದಿವಸ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ ಬುದ್ಧಿ ಮಂಕಾಗಿರುತ್ತೆ, ಸ್ತ್ರೀಯರಿಗೆ ಆಲೋಚನಾ ಶಕ್ತಿ ಕುಸಿಯುತ್ತೆ. ಏನು ತಪ್ಪು ತಪ್ಪು ನಿರ್ಣಯ ತಗೋತೀರಾ, ಶ್ಯೂರಿಟಿ ಹಾಕುವಾಗ ತುಂಬ ಹುಷಾರಾಗಿರಿ, ಇನ್ನೊಬ್ಬರಿಗೆ ಏನು ಪ್ರಾಮಿಸ್ ಮಾಡುವಾಗ ಹುಷಾರಾಗಿರಿ. ಇನ್ನು ಈ ದಿವಸ ಪ್ರಯಾಣದಲ್ಲಿ ತೊಂದರೆಗಳಿದ್ದಾವೆ, ಹಿರಿಯರು ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ತೀನಿ, ಮಾನೇ ಮಾತು ಕೇಳಲ್ಲ, ಈ ಥರದ್ದೆಲ್ಲ ಇರುತ್ತೆ. ದೊಡ್ಡವರು ಸುತ್ತರಾಮ್ ಚಿಕ್ಕವ್ರ ಮಾತು ಕೇಳಲ್ಲ, ಏನು ಕೇಳಿಬಿಟ್ರೆ ಅನ್ನೋ ಥರ ಆಗುತ್ತೆ, ಆದರೆ ತೊಂದರೆಗೊಳಪಡ್ತೀರ. ಹೀಗಾಗಿ ಸಣ್ಣವರಾದರೂ ಚಿಕ್ಕವರಾದರೂ ಅವ್ರ ಮಾತು ಕೇಳೋದು ತುಂಬ ಒಳ್ಳೆಯದು, ಅದನ್ನು ಮಾಡಿ. ನಂತರ ಸ್ನೇಹಿತರ ಜೊತೆಗೆ, ಬಂಧುಗಳ ಜೊತೆಗೆ ಸ್ವಲ್ಪ ಹುಷಾರಾಗಿರಿ. ಪ್ರಾರ್ಥನೆಗೆ ದಿವಸ ಈ ದಿವಸ ನಿಮ್ಮ ಮನೆ ದೇವರು ಪ್ರಾರ್ಥನೆ ಮಾಡಿಕೊಳ್ಳಿ. ಧನುರಾಶಿಯವರಿಗೆ ನೋಡಿ, ಈ ದಿವಸ ಚತುರ್ಥದಲ್ಲಿ ರಾಹು ಜೊತೆಗೆ ಚಂದ್ರ ಇದ್ದಾಗ ಜಲಕಂಟಕಗಳಿದ್ದಾವೆ. ಈ ದಿವಸ ಮತ್ತು ನಾಳೆ ಹುಷಾರಾಗಿರಿ. ನೀರಿನ ಸಮೀಪದಲ್ಲಿ ಓಡಾಡುವಾಗ ಎಲ್ಲೋ ರಜಾ ಬಿಟ್ಬಿಟ್ಟಿರ್ತಾರೆ, ಅಥವಾ ನೀವೇ ರಜಾ ಹಾಕಿಬಿಟ್ಟು ಎಲ್ಲ ಹೋಗಿರ್ತೀರ ಟ್ರಿಪ್ಪು ಮತ್ತೊಂದು ಕಡೆ, ನೀರು ಜಲಪಾತ ಇಂಥ ಕಡೆ, ಹುಷಾರಾಗಿರಬೇಕು ಈ ಸಂದರ್ಭದಲ್ಲಿ. ಇನ್ನು ಈ ದಿವಸ ಗಂಟಲು ಬಾಧೆ ಇದೆ, ಸಹೋದರಲ್ಲಿ ಅಸಮಾಧಾನ ಇತ್ಯಾದಿ ಸೂಚಿಸ್ತಾ ಇದೆ, ಹುಷಾರು. ವೃತ್ತಿಯಲ್ಲಿ ಅಲ್ಲಿ ಶ್ರಮ ಇದೆ, ಕೆಲಸದಲ್ಲಿ ಸ್ವಲ್ಪ ಎಲ್ಲೋ ಹೋಗಿರ್ತೀರ ಪಾಪ, ಅಲ್ಲಿಂದಲೇ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬಂದುಬಿಡಬಹುದು, ಆ ಥರದ್ದು ಒಂದು ಲಕ್ಷಣ ಇದೆ. ಇನ್ನು ಏನಪ್ಪ ಅಂದರೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಇದನ್ನು ದಾಟುವ ಒಂದು ಧೈರ್ಯ ಇದೆ. ಇದೆಲ್ಲದರ ನಿವಾರಣೆಗೆ ನೋಡಿ, ಒಂದು ದುರ್ಗಾ ಪ್ರಾರ್ಥನೆ ಮಾಡಿ, ಎರಡನೇದು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಬೇಕು, ಎರಡೂ ಬೇಕು, ಅದು ತುಂಬ ಸಹಾಯ ಮಾಡುತ್ತೆ. ಇನ್ನು ಮಕರ ರಾಶಿ, ಮಕರ ರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಇದೆ, ಹಳಸಿದ್ದು ಅಥವಾ ಬೇಡದೆ ಇರೋ ಈ ಥರದ್ದು ತಿಂತೀರ, ಜಂಕ್ ಫುಡ್, ಅದೇ ನಿಮಗೆ ತೊಂದರೆ ಮಾಡ್ಬೋದು ಸಾಧ್ಯತೆ ಇರುತ್ತೆ. ಹುಷಾರು, ತಾಮಸ ಆಹಾರಕ್ಕೆ ಈ ದಿವಸ ಒಂದು ಕಾರಣ ಆಗುತ್ತೆ. ಹಳೇದು ಯಾವುದೋ ಎತ್ತಿಟ್ಟಿದ್ದು, ಎರಡು ಮೂರು ದಿನ, ಒಂದು ವಾರದ್ದು, ಈ ಥರದ್ದೆಲ್ಲ ಏನಾದರೂ ಮನೆಯಲ್ಲಿ ತಂದಿಟ್ಕೊಂಡಂತಹ ಏನೋ ಈ ಥರ, ಆ ಥರದ್ರಿಂದ ತೊಂದರೆ ಇದೆ. ಹುಷಾರು. ಇನ್ನು ಈ ದಿವಸ ನಿಮಗೆ ಸಹೋದರರಲ್ಲಿ ಮನಸ್ತಾಪಗಳಿದ್ದಾವೆ, ಸೇವಕರು ಏನೋ ಒಂದು ತಂತ್ರ ಮಾಡಿಬಿಡ್ತಾರೆ, ಅದು ನಿಮಗೆ ಆಗಲ್ಲ, ಆ ರೀತಿಯ ಒಂದು ತೊಡಕುಗಳಿದ್ದಾವೆ, ಸಂಶಯ ಬಂದುಬಿಡುತ್ತೆ, ಆ ಥರದ್ದು ಒಂದು ಲಕ್ಷಣ ಇದೆ. ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಪ್ರಾರ್ಥನೆಗೆ ದಿವಸ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ, ದುರ್ಗಾ ಪ್ರಾರ್ಥನೆ ಮಾಡ್ಕೊಳ್ಳಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರೆಗೂ ಆಹಾರದಲ್ಲಿ ವ್ಯತ್ಯಾಸ, ನೀರಿನ ವ್ಯತ್ಯಾಸ ಮಾಡ್ಕೋತೀರಾ. ಈ ದಿವಸ ನಾಳೆ ಎಲ್ಲ ಹೊರಗೋಗಿದ್ರೆ ಹುಷಾರು, ಅಲ್ಲಿ ನೀರಿನ ಸ್ವಲ್ಪ ಶುದ್ಧವಾದ ನೀರನ್ನು ತಗೊಳ್ಳಿ, ಆಹಾರನೂ ಹಾಗೆ ಮಾಡಿ. ಆರೋಗ್ಯ ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಕಾಲಿನ ಬಾಧೆ ಸೂಚಿಸ್ತಾ ಇದೆ, ಹುಷಾರು. ಇನ್ನು ಕೆಲಸ ಕಾರ್ಯಗಳಲ್ಲಿ ಪರವಾಗಿಲ್ಲ, ಅನುಕೂಲಕರವಾಗಿರುತ್ತೆ, ಆತಂಕ ಮಾಡ್ಕೋಬೇಡಿ, ಸಂಗಾತಿಯ ಸಹಕಾರ ಇತ್ಯಾದಿ ಇರುತ್ತದೆ. ಸಾಲ ಬಾಧೆ ಸಿಕ್ಕಾಕೊಳ್ಳೋ ಸಾಧ್ಯತೆ ಇದೆ. ನರಸಿಂಹ ಪ್ರಾರ್ಥನೆ ಮಾಡಿ, ನೀವು ಕೂಡ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ದಿವಸ ನಿಮಗೂ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ, ಇನ್ಫೆಕ್ಷನ್ಸ್ ಆಗಿಬಿಡುತ್ತೆ ಬಹಳ ಬೇಗ, ಕಣ್ಣಿನ ಬಾಧೆ, ಕಣ್ಣಲ್ಲಿ ನೀರು ತುಂಬಿಕೊಳ್ಳೋದು ಇದೆಲ್ಲ ಇದೆ. ಈ ದಿವಸ ನಾಳೆ ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವ್ಯಯ, ಅಧಿಕ ವ್ಯಯ ಸೂಚಿಸ್ತಾ ಇದೆ, ಹಣ ಕಳ್ಕೊಳ್ತೀರಾ, ಬಂಧುಗಳ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಹಣದ ತೊಂದರೆಗಳು, ತೊಡಕುಗಳು ಉಂಟಾಗುತ್ತೆ. ಏನೋ ಎತ್ತಿಟ್ಕೊಂಡಿರ್ತೀರ, ಅದನ್ನು ಖರ್ಚು ಮಾಡಿಬಿಟ್ಟು ಆಮೇಲೆ ತಲೆ ಮೇಲೆ ಕೈ ಹೊತ್ಕೊಳ್ಳೋದು ಹಾಗಾಗುತ್ತೆ. ಕೆಲಸದಲ್ಲೂ ಅಷ್ಟೇ, ಸ್ವಲ್ಪ ಪರವಾಗಿ ಸಣ್ಣ ಪ್ರಮಾಣದಲ್ಲಿ ಒಂದು ಅನುಕೂಲಗಳಿದ್ದಾವೆ. ಇದೆಲ್ಲದರ ನಿವಾರಣೆಗೆ ಈ ದಿವಸ ಮತ್ತು ನಾಳೆ ಎರಡು ದಿವಸ ನಾಗಕವಚ, ಸುಬ್ರಹ್ಮಣ್ಯ ಕವಚ ಕೇಳಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಈ ದಿವಸ ಹನ್ನೆರಡು ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ, ಓಂ ಭ್ರಾಮರಿಯೈ ನಮಃ, ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ ಹನ್ನೆರಡು ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಸಲಹೆ ಸೂಚನೆ ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.